ನಮಸ್ಕಾರ ಸ್ನೇಹಿಸರೇ ಸ್ನೇಹಿತರೆ ವಿಜ್ಞಾನದ ಬಗ್ಗೆ ಒಂದಿಷ್ಟು ಪ್ರಶ್ನೋತ್ತರಗಳನ್ನು ನೋಡಿಕೊಳ್ಳೋಣ ಇವೆಲ್ಲವೂ ಬಹಳ ಬಾರಿ ಬೇರೆ ಎಕ್ಸಾಮ್ಗಳಲ್ಲಿ ಬಂದಂಥ ಪ್ರಶ್ನೋತ್ತರಗಳು ಮೊದಲನೇದಾಗಿ ವಿದ್ಯುತ್ ಇಸ್ತ್ರಿ ಬಾಕ್ಸ್ನಲ್ಲಿ ಬಿಸಿಗೊಳ್ಳುವ ಮೂಲ ವಸ್ತುವನ್ನು ತಯಾರಿಸಲು ಯಾವ ಲೋಹವನ್ನು ಬಳಸುತ್ತಾರೆ ಅದು ನಿಕ್ಕಲ್ ಆಗಿರುತ್ತದೆ ಮನುಷ್ಯನ ದೇಹದ ಅತ್ಯಂತ ಉದ್ದವಾದ ಎಲುಬು ಯಾವುದು ಅದು ತೊಡೆಯ ಎಲುಬು ಅದಕ್ಕೆ ಇಂಗ್ಲೀಷ್ನಲ್ಲೇ ಪೀಮರ್ ಅಂತಾರೆ ಸಮೀಪ ದೃಷ್ಟಿ ದೋಷ ಎಂದರೇನು ಸಮೀಪ ದೃಷ್ಟಿ ದೋಷ ಅಂದರೆ ದೂರದ ವಸ್ತುಗಳು ನಮಗೆ ಅದು ಕಾಣಿಸುವುದಿಲ್ಲ ಈ ದೋಷ ಇರುವವರಿಗೆ ದೂರದ ವಸ್ತುಗಳು ಕಾಣುವುದಿಲ್ಲ ವಿದ್ಯುತ್ ಬಲ್ಬ್ನ ಪಿಲಮೆಂಟ್ ಯಾವುದರಿಂದ ತಯಾರಿಸುತ್ತಾರೆ ಇವಾಗ ನೀವು ವಿದ್ಯುತ್ ಬಲ್ಬನ್ನು ನೋಡಿರ್ಬೋದು ಅದರಲ್ಲಿ ಸ್ಪ್ರಿಂಗ್ ಟೈಪ್ ಇರುತ್ತೆ ನೋಡಿ ಸ್ಪ್ರಿಂಗ್ ಟೈಪ್ ಅದು ಅದು ಯಾವುದರಿಂದ ಮಾಡಿರುತ್ತಾರೆ ಅಂದರೆ ಅದು ಟಂಗ್ಸ್ಟನ್ನಿಂದ ಮಾಡಿರುತ್ತಾರೆ ಬಾರ್ ಇದು ಯಾವುದರ ಅಳತೆಯ ಮಾಪಕವಾಗಿದೆ ಇದು ಒತ್ತಡವನ್ನು ಅಳತೆ ಮಾಡುತ್ತದೆ ಎಕ್ಸಾಂಪಲ್ ವಾತಾವರಣದ ಒತ್ತಡ ವಿದ್ಯುತ್ ಬಲ್ಬ್ಗಳಲ್ಲಿ ಉಪಯೋಗಿಸಲ್ಪಡುವ ಅನಿಲ ಯಾವುದು ಅದರಲ್ಲಿ ವಿದ್ಯುತ್ ಬಲ್ಬ್ ಸುತ್ತಲೂ ಏನು ಇರುತ್ತೆ ಅದರ ಸುತ್ತಲೂ ಏನು ಇರುತ್ತೆ ಒಂದು ಇವಾಗ ಇವಾಗ ಸದ್ಯಕ್ಕೆ ಪ್ಲಾಸ್ಟಿಕ್ ಬಂದಿದೆ ಮುಂಚೆಯೆಲ್ಲ ಏನಿರ್ತಾ ಇತ್ತು ನಮಗೆ ಗ್ಲಾಸ್ ಇರ್ತಾ ಇತ್ತು ಆ ಗ್ಲಾಸ್ ಒಳಗಡೆ ಏನಿರುತ್ತೆ ಅಂದರೆ ಒಂದು ಅನಿಲ ಇರುತ್ತೆ ನಿಯಾನ್ ಅಥವಾ ಆರ್ಗಾನ್ ಎರಡರಲ್ಲಿ ಒಂದು ಇರುತ್ತೆ ಯಾವ ಲೋಹವು ಮನುಷ್ಯನ ದೇಹದಲ್ಲಿ ರಕ್ತವು ಗಟ್ಟಿ ದ್ರವವಾಗಿ ಇರಲು ಸಹಾಯ ಮಾಡುತ್ತದೆ ಅದು ಕ್ಯಾಲ್ಷಿಯಂ ಅತ್ಯಂತ ಹಗುರವಾದ ಅನಿಲ ಅಂದರೆ ಅದು ಜಲಜನಕ ಹೈಡ್ರೋಜನ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಮೋಡ ಮುಗುಸುಗಿದ ರಾತ್ರಿಗಳು ಬೆಚ್ಚಗಿರುತ್ತದೆ ಕಾರಣವೇನು ಅಂದರೆ ಇದು ಒಂಥರ ಬ್ಯಾರಿಯರ್ ಆಗಿ ವರ್ಕ್ ಮಾಡುತ್ತೆ ಮೋಡಗಳು ಅಂತಂದರೆ ಬ್ಯಾರಿಯರ್ ಅಂತಂದರೆ ಹೀಟನ್ನು ಹೊರಗಡೆ ಹೋಗೋಕ್ಕೆ ಬಿಡೋದಿಲ್ಲ ಅಲ್ಲೇ ಇರೋ ಅಲ್ಲೇ ಇ ಅಲ್ಲೇ ಇರೋ ಥರ ಮಾಡುತ್ತೆ ಎಕ್ಸಾಂಪಲ್ ಮೋಡಗಳು ಭೂಮಿಯಿಂದ ಶಾಖವನ್ನು ವಾಯುವಿಗೆ ಪಸರಿಸುವುದನ್ನು ತಡೆಯುತ್ತವೆ ರಕ್ತ ಹೆಪ್ಪುಗಟ್ಟಲು ನೆರವಾಗುವ ವಿಟಮಿನ್ ಯಾವುದು ಅದು ವಿಟಮಿನ್ ಕೆ ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಏನಾದರೂ ಒಂದು ಗಾಯ ಆಯಿತು ಅಂದರೆ ಬ್ಲಡ್ ಕಂಟಿನ್ಯೂಸ್ ಆಗಿ ಬರೋದಿಲ್ಲ ಅದು ಆಮೇಲೆ ಏನಾಗುತ್ತೆ ನೀವು ಏನಾದರೂ ಒತ್ತಿ ಹಿಡಿದ್ರೆ ಆ ಗಾಯವಾದ ಸ್ಥಳದಲ್ಲಿ ಏನಾಗುತ್ತೆ ರಕ್ತ ರಕ್ತ ಹೆಪ್ಪುಗಟ್ಟತ್ತೆ ಅಂದರೆ ಗಟ್ಟಿಯಾಗತ್ತೆ ಗಟ್ಟಿಯಾದರೆ ಅದಕ್ಕೆ ಸಹಾಯ ಮಾಡಲು ಅಂದರೆ ಗಟ್ಟಿ ಆಗೋಕ್ಕೆ ಮೇನ್ ರೀಸನ್ನೇ ವಿಟಮಿನ್ ಕೆ ಕಬ್ಬಿಣ ಅಂದರೆ ಐರನ್ ಶುದ್ಧ ರೂಪ ಯಾವುದು ಐರನ್ನಲ್ಲಿ ಪ್ಯೂರೆಸ್ಟ್ ಫಾರಮ್ ಆಫ್ ಐರನ್ ಅಂತ ಕೇಳ್ತಾರೆ ಅದು ಮೆತು ಕಬ್ಬಿಣ ಅದಕ್ಕೆ ರಾಟ್ ಐರನ್ ಅಂತಾರೆ ಇಂಗ್ಲೀಷಲ್ಲಿ ಸಸ್ಯಗಳು ಸಾರಜನಕವನ್ನು ಯಾವ ರೂಪದಲ್ಲಿ ತೆಗೆದುಕೊಳ್ಳುತ್ತವೆ ಅಂದರೆ ಎಂಟು ನೈಟ್ರೋಜನ್ ಅಂತ ಕೇಳಿರ್ತೀವಿ ಅದನ್ನು ಯಾವ ರೂಪದಲ್ಲಿ ತೊಗೊಳ್ತಂದರೆ ಅದು ನೈಟ್ರೇಟ್ ರೂಪದಲ್ಲಿ ತೆಗೆದುಕೊಳ್ಳುತ್ತವೆ ಕಾರಿನ ಬ್ಯಾಟರಿ ಉಪಯೋಗಿಸುವ ಆ್ಯಸಿಡ್ ಯಾವುದು ಅದರಲ್ಲಿ ಸಲ್ಪುರಿಕ್ ಆ್ಯಸಿಡ್ ಇರುತ್ತದೆ ಗಡಸುನೂರು ಯಾವ ಲೋಹ ವಸ್ತುಗಳನ್ನು ಒಳಗೊಂಡಿರುತ್ತದೆ ಇದು ಮೆಗ್ನೀಷಿಯಂ ಕ್ಯಾಲ್ಸಿಯಂ ತವರ ಇವುಗಳನ್ನೆಲ್ಲ ಒಳಗೊಂಡಿರುತ್ತೆ ಇದು ಒಳಗೊಂಡಿದ್ರೆ ಇದು ಕುಡಿಯೋಕೆ ಯೋಗ್ಯವಾದ ನೀರಲ್ಲ ಮತ್ತು ಇದನ್ನು ಅಪ್ಪಿತಪ್ಪಿ ನಾವೇನಾದರೂ ಗದ್ದೆಗಳಿಗೆ ನೀರು ಹಾಯಿಸಿದರೆ ಮುಗಿದೋಯಿತು ಅಲ್ಲಿದೆ ಅಲ್ಲಿದೆಲ್ಲ ಬೆಳೆಯನ್ನು ನಾಶ ಆಗಿ ಹೋಗುತ್ತದೆ ಆ ಥರ ನೀರು ಇರುತ್ತದೆ ಇದು ಮನುಷ್ಯನ ದೇಹದ ಸಾಮಾನ್ಯ ಉಷ್ಣತೆಯಷ್ಟು ತರ್ಟಿ ಸೆವೆನ್ ಡಿಗ್ರಿ ಸೆಲ್ಸಿಯಸ್ ಕಣ್ಣಿನೊಳಗೆ ಕಸ ಸೇರಿದರೆ ಅದರ ಯಾವ ಭಾಗ ಊದಿಕೊಂಡು ಗುಲಾಬಿ ಬಣ್ಣಕ್ಕೆ ತಿರುಗುತ್ತದೆ ಇದು ಬಹಳ ಸಲ ಕೇಳಿದಂಥದ್ದು ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸಲ್ಲಿ ಬಹಳ ಸಲ ಕೇಳಿದ್ದಾರೆ ಇದು ಕಾನ್ಜೆಕ್ಟಿವಾ ಅಂತೇಳಿ ಒಂದು ಭಾಗ ಇರುತ್ತೆ ಕಣ್ಣಿನ ಮೇಲೆ ಕಣ್ಣಿನ ಮೇಲೆ ಆ ಭಾಗದಲ್ಲಿ ಈ ಗುಲಾಬಿ ಬಣ್ಣಕ್ಕೆ ತಿರುಗಿ ಊದಿಕೊಂಡಂತಹ ಭಾಸವಾಗುತ್ತದೆ ಧನ್ಯವಾದಗಳು